ಇವತ್ತು ಚನ್ನಪಟ್ಟಣದ ಹಲವಾರು ಕೆರೆಕಟ್ಟೆಗಳು ಇವತ್ತು ಬಹುಶಃ ಯಾವುದೇ ಕೆರೆಗಳಿಗೆ ನೀರಿಲ್ಲ ಅಂತಕ್ಕಂಥ ಪ್ರಶ್ನೆ ಎಲ್ಲ ಅರಿತು ಸಂಪೂರ್ಣವಾಗಿ ಇವತ್ತು ಕೆರೆಗಳು ತುಂಬಿದ್ದಾವೆ. ಬಹುಶಃ ಕೆರೆ ಕೋಡಿನೂ ಹಲವಾರು ಕಡೆ ಪ್ರಾರಂಭ ಆಗಿದೆ ಬಿದ್ದಿರ್ತಕ್ಕಂಥದ್ದು. ಅದರಿಂದ ಅದಷ್ಟೇ ಅಲ್ಲ, ವೈಜಿಗುಡ್ಡ ನಮ್ಮ ಮಾಗಡಿ ತಾಲೂಕಿನ ವೈಜಿಗುಡ್ಡ ಕೆರೆ ಜಲಾಶಯ ತುಂಬಿ ಎಷ್ಟೋ ವರ್ಷಗಳಾಗಿತ್ತು, ಇವತ್ತು ಅಲ್ಲೂ ಸಹ ಸಂಪೂರ್ಣವಾಗಿ ತುಂಬತಕ್ಕಂಥ ಪರಿಸ್ಥಿತಿ. ಇಗ್ಲೂರು ಜಲಾಶಯಕ್ಕೆ 90,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದೆ ಅಂದರೆ ಅಲ್ಲಿಗೆ ಯಾವ ಮಟ್ಟಕ್ಕೆ ಇವತ್ತು ನೀರಿನ ಒಂದು ಅನುಕೂಲಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಕೆಲವು ವರ್ಷಗಳಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಏನಿದೆ. ಇದನ್ನೇ ಶಾಶ್ವತವಾಗಿ ನಾವು ಮುಂದಿನ ದಿನಗಳಲ್ಲಿ ಸಮುದ್ರಕ್ಕೆ ನೀರು ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಪಕ್ಕದ ತಮಿಳುನಾಡಿನವರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆಯಲ್ಲಿ ಕಿರಿಕಿರಿ ಉಂಟು ಮಾಡತಕ್ಕಂಥದ್ದೇನಿದೆ, ಇದೆಲ್ಲದಕ್ಕೆ ಶಾಶ್ವತವಾದ ಪರಿಹಾರ ತರಬೇಕು ಅನ್ನೋದೇ ನಮ್ಮ ನಿಲುವಿಟ್ಟುಕೊಂಡಿದ್ದೇನೆ. ನಿನ್ನೆ ದಿನ ಇಲ್ಲಿಯ ಹಳೆಯ ಶಾಸಕರು ಏನ್ ಚರ್ಚೆ ಮಾಡಿದ್ದಾರೆ ಅದು ನಾನು ಅದಕ್ಕೆ ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ಇಗ್ಲೂರು ಜಲಾಶಯವನ್ನ ದೇವೇಗೌಡರ ಜಲಾಶಯ ಅಂತೇಳಿ ನೀವೇ ಹೆಸರಿಟ್ಟುಕೊಂಡಿದ್ದೀರಿ. ಆ ಇಗ್ಲೂರು ಜಲಾಶಯ ಕಟ್ಟದೆ ಹೋಗಿದ್ರೆ ಅವತ್ತು ದೇವೇಗೌಡರು ಅವರ ಒಂದು ಪೂರ್ವಾಲೋಚನೆಗಳಿಂದ ಕಟ್ಟಂತ ಒಂದು ಜಲಾಶಯ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ರೈತರ ಬದುಕೇನಾಗ್ತಿತ್ತು. ಇದೆಲ್ಲವನ್ನ ನಾನು ಈ ಭಾಗದ ಜನತೆ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಏನೇ ಒಂದು ಚರ್ಚೆಗಳು ಮಾಡಲಿ, ನಾನು ಮಾಡಿರ್ತಕ್ಕಂಥ ಕೆಲಸಗಳು ಸರ್ಕಾರದ ಆದೇಶಗಳನ್ನೇನು ಕೊಟ್ಟಿದ್ದೇನೆ ಆ ದಿನಾಂಕಗಳು ಅಂಕಿಅಂಶಗಳನ್ನು ತೆಗೆದ್ರೆ ಅದೆಲ್ಲ ನಿಮ್ಮ ಮುಂದೆನೇ ಇರತಕ್ಕಂಥದ್ದು. ನಾನು ರಸ್ತೆಯಲ್ಲಿ ನಿಂತ್ಕೊಂಡು 4 ಜನ ನಿಲ್ಲಿಸ್ಕೊಂಡು ಇವತ್ತು ನಾನು ಆ ಕೆಲಸ ಮಾಡಿದ್ದೇನೆ ಈ ಕೆಲಸ ಮಾಡಿದ್ದೇನೆ ಇವರೇನು ಮಾಡಿದ್ರು ಇದ್ಯಾವುದು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಿನ್ನೆ ಅವ್ರ ಮಾತುಗಳು ಕೇಳಿದ್ದೇನೆ, ಮಾಜಿ ಶಾಸಕರ ಮಾತು, ಚನ್ನಪಟ್ಟಣದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇವತ್ತು ನಾನು ಈಗಾಗಲೇ 4 ದಿನ ಪ್ರವಾಸ ಮಾಡಿದ್ದೇನೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರೆ, ನಾನೇನು ಕೊಡಬೇಕಾಗಿಲ್ಲ. ಈಗ ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಎಲ್ಲ ನೀರಾವರಿ ಸೌಲಭ್ಯಗಳು ಸಂಪೂರ್ಣ ಆಗ್ತಕ್ಕಂಥ ವಿಷಯದಲ್ಲಿ 2-3 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೆಲಸ ಆಗಿದೆ, ಕೆಲಸ ಆಗಿದೆ, ಕೆಲಸ ಆಗಿದೆ ಅಂದರೆ ಅಂತ ಹೇಳೋರು ನಿನ್ನೆ ಮಾಧ್ಯಮ ಸ್ನೇಹಿತರ ಮುಂದೆ. ಕೆಲಸ ಆಗಿದೆ ಅಂದರೆ ಯಾರು ಮಾಡಿದ್ರು ಅಂತ ಹೇಳಿಲ್ಲ, ಕೆಲಸ ಆಗಿದೆ ಅಂತ ಒಟ್ಟಾರೆ ಹೇಳೋರು. ಅದರಲ್ಲೇ ನಮ್ಮ ಜನ ಅರ್ಥ ಮಾಡ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಈ ಒಂದು ಯೋಜನೆಗಳಿಗೆ ಅನುಕೂಲ ಮಾಡಿದ್ದೇವೆ, ಚನ್ನಪಟ್ಟಣದ ಅಭಿವೃದ್ಧಿಗೆ ಯಾರ್ಯಾರ ಪಾಲು ಎಷ್ಟಿದೆ ಅಂತಕ್ಕಂಥದ್ದು ನಮ್ಮ ಜನತೆಗೆ ಅದರ ಅರ್ಥ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಿಮ್ಮ ಒಂದು ಅಭಿಮಾನ ಪ್ರೀತಿ ಏನಿದೆ ಇವತ್ತು ಬರಲೇಬೇಕು ಅಂತ ಏನು ಹೇಳಿದ್ರಿ, ಇವತ್ತು ಆ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಏನು ಮಾಡಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳು. ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಬಾಗಿನ ಅರ್ಪಿಸ್ತಕ್ಕಂಥ ಭಗವಂತ ಅದು ಗಂಗಾ ಮತ್ತೆ ನಮ್ಮೆಲ್ಲರಿಗೂ ಆ ಒಂದು ಶಕ್ತಿಯ ತುಂಬಲಿ ಅಂತಕ್ಕಂಥ ಆ ತಾಯಿ ಮುಖ್ಯಮಂತ್ರಿ ಕುಮಾರಣ್ಣ ಅವ್ರಿಗೆ.